ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕಥಾವಾಚನ ಮಾಸ್ತಿಯವರ ಸಣ್ಣ ಕಥೆಗಳ ಕತೆ ಚೆನ್ನವ್ವ ಭಾಗ ಮೂರು. ಹೊಲದ ಯಜಮಾನತಿಯಾಗಿದ್ದ ಚೆನ್ನವ್ವ ಬ್ಯಾಂಗ್ಳೂರಿಗೆ ಬಂದು ಗಂಡನ ಒತ್ತಾಯದ ಮೇರೆಗೆ ಗಿರಣಿಯ ಕೂಲಿಯಾಗಿದ್ದು, ಗಂಡ ತಡವಾಗಿ ಯಾಕೆ ಬರ್ತಾ ಇದ್ದಾನೆ ಅಂತ ಗೊತ್ತಾದಾಗ ಕಣ್ಣೀರಿಡ್ತಾಳೆ. ಮುಂದಿನ ಭಾಗವನ್ನು ನಾವು ಕೇಳೋಣ. ಇಷ್ಟು ಹೊತ್ತಿಗೆ ಸರಿಯಾಗಿ ರಾಮಪ್ಪ ಹಿಂದಿರುಗಿದ. ಲಿಂಗಪ್ಪನನ್ನು ನೋಡಿ, ಏನ್ ಲಿಂಗಪ್ಪ ಯಾವಾಗ ಬಂದೆ ಎಂದು ಕೇಳಿದ. ಲಿಂಗಪ್ಪ ಬಂದು ಒಸಿ ಹೊತ್ತಾಯ್ತು ಎಂದ. ರಾಮಪ್ಪ ಹೆಂಡತಿಯ ಕಡೆಗೆ ನೋಡಿದ. ಅವಳ ಮುಖದಲ್ಲಿ ಇವನನ್ನು ಕುರಿತ ಅವಿಶ್ವಾಸ ಚೆನ್ನಾಗಿ ಕಾಣುತ್ತಿತ್ತು. ಹಳ್ಳಿಯಲ್ಲಿ ಬೆಳೆದು ಬಾಳುವಂತ ಇಂಥ ಜನ ಇಂಥ ಭಾವವನ್ನು ಬಹಳವಾಗಿ ಮುಚ್ಚಿಡಲಾರರು. ಯಾವ ಮಾತಿದ್ದರೂ ಆಗ ಬಂದದ್ದು ಆಗ ಮುಗಿಯಬೇಕು. ಹೆಂಡತಿಯ ಮುಖಭಾವದಿಂದ ರಾಮಪ್ಪನಿಗೆ ಲಿಂಗಪ್ಪ ಅವಳಿಗೆ ಏನೋ ಹೇಳಿದ್ದಾನೆ ಎಂದು ತಿಳಿಯಿತು. ಅವನು ಕಂಡು ಬಹಳ ದಿನ ಆಯಿತು, ಏನು ಇಷ್ಟು ದಿನ ಮಾಡಿದೆ ಬರೋಕೆ ಎಂದು ಲಿಂಗಪ್ಪನನ್ನು ಕೇಳಿದ. ಲಿಂಗಪ್ಪ, ಮೂರ್ನಾಲ್ಕು ಸಲ ಬಂದೆ, ಮನಿ ಬೀಗ ಹಾಕಿತ್ತು, ಅದನ್ನೇ ಹೇಳ್ತಾ ಇದ್ದೆ ಚೆನ್ನಮ್ಮನಿಗೆ ಎಂದನು. ಏನ್ನ ಅದೇ ಬಂದಿದ್ದೆ ನೀವಿರ್ಲಿಲ್ಲ ಅಂತ. ಆಯ್ತಲ್ಲ, ಆಯ್ತು ಸರಿ, ಈ ಗಿರಣಿ ಕೂಲಿ ಕೆಲಸ ಸಂಸಾರಿ ಹೆಂಗಸರಿಗಲ್ಲ ಅಂತ ಅಂದಿ, ನಿನಗೂ ಹೇಳಿದ್ದೀನಲ್ಲ, ನಿಂಗೆ ಯಾಕಯ್ಯ ಈ ಮಾತು? ನಿನಗೆ ಚಂದ ಕಂಡಂಗೆ ನೀ ಇರು, ನಮ್ಗೆ ಚಂದ ಕಂಡಂಗೆ ನಾವಿರ್ತೀವಿ. ಅವರವರಿಗೆ ಚಂದ ಕಂಡಂಗೆ ಅವರವರು ಇರಬೇಕು ತಾನೆ. ನಿನಗೆ ನೀನೀಗ ಮಾಡೋದೆಲ್ಲ ಚಂದಾಗಿ ಇರಬೇಕಲ್ಲ ಎಂದಳು. ಯಾಕೆ, ಏನನ್ನ ಮಾಡಿದ್ದು? ಏನು ಮಾಡಿದ್ರೆ ಅದು ಅದೇ ಅದು ಏನು ಅಂತ? ಏನು ಅಂತ ನೀನು ಕಾಣದ್ದ, ನಾನು ನಿನಗೆ ಹೇಳ್ತೀನ, ಮಾಡೋದೆಲ್ಲ ಚೆನ್ನಾಗಿದ್ರೆ ಆಯ್ತು. ಇಷ್ಟು ಮಾತನಾಡೋ ಹೊತ್ತಿಗೆ ಚೆನ್ನಮ್ಮನಿಗೆ ಸೆರೆ ಕಟ್ಟಿತು. ಕಣ್ಣಿನಲ್ಲಿ ಕೂಡಿದ್ದ ಹನಿ ಕೆನ್ನೆಯ ಮೇಲೆ ಹರಿಯಿತು. ರಾಮಪ್ಪ ಎಲ್ಲವನ್ನು ಒಡನೆ ಊಹಿಸಿದನು. ಲೇ ಮನೆ ಹೆಂಗಸು, ನಿನಗೆ ಎಷ್ಟು ಮಾತೆ, ನಮ್ಮವನು ಅಂತ ಯಾರೋ ಮನೆಗೆ ಬಂದ್ರೆ ಎಷ್ಟು ಅವನೊಂದಿಗೆ ಸದ್ರ. ಲಿಂಗಪ್ಪ, ರಾಮಪ್ಪ ಕೋಪಿಸ್ಕೋಬೇಡ, ನಾನೇ ಸುಮ್ಮನೆ ಆ ಮಾತು ಈ ಮಾತು ಹೇಳಿದ್ದೀನಿ, ಚೆನ್ನಮ್ಮ ಒಂದು ಮಾತು ಎತ್ತಲಿಲ್ಲ ಎಂದನು. ಲೋ, ನೀ ಒಳ್ಳೆ ಗೃಹಸ್ಥ, ನಾ ಇಲ್ದಾಗ ಬಂದು ನನಗೆ ಹೆಂಡ್ರನ್ನ ಏನ್ ಮಾಡ್ಬೇಕು ಅಂತ ನೋಡಿದೆ, ಅದಕ್ಕಾಗಿ ಏನೇನೋ ಹೇಳಿ ಅವಳ ಮನಸ್ಸು ಕೆಡಿಸಿದ್ಯಾ? ಲಿಂಗಪ್ಪನಿಗೆ ಕೋಪ ಬಂದಿತ್ತು. ಇಷ್ಟು ಸುಲಭವಾಗಿ ತನ್ನನ್ನು ಚೆನ್ನಮ್ಮನನ್ನು ಇವನು ಕೆಟ್ಟವನನ್ನಾಗಿ ಮಾಡಿದನಲ್ಲ, ಎಂತಹ ಯೋಗ್ಯ, ಇಷ್ಟಕ್ಕೆ ಇವನು ಮಣ್ಣು ತಿಂತ ಇದ್ದಾನೆ, ಇಷ್ಟಕ್ಕೆ ಇವನು ಮಣ್ಣು ತಿಂತ ಇದ್ದಾನೆ, ಇವನು ಕೊಬ್ಬಿಷ್ಟು. ಅವನು ಹೇಳಿದನು, ಎಂತ ಮಾತು ಅಂತ ನೀ ಆಡೋದು, ನೀ ಇಲ್ದಾಗ ನಾ ಬಂದಿನ, ನಾ ಬಂದಾಗ ನೀ ಇರ್ಲಿಲ್ವಾ, ನನ್ಗೇನ್ ಗೊತ್ತು ನೀ ಮನೇಲಿ ಇರೋದಿಲ್ಲ ಅಂತ. ಎಂತ ಗೃಹಸ್ಥರು ಇಂಥ ಮಾತು ಇಷ್ಟು ಪುಸಕ್ಕನೆ ಆಡ್ಬಾರ್ದು, ಸಿಕ್ಕಿದವರೆಲ್ಲ ಆಡಿದರೆ ಗತಿ ಏನು? ಸಿಕ್ಕಿದವರಲ್ಲಯ್ಯ ಆಡ್ತಿರೋದು ಮನೆ ಗಂಡಸು, ಮನೆ ಗಂಡಸು ಅನ್ನೋವನ್ನೆಲ್ಲ ಇಂಥ ಮಾತು ಆಡಲಾಗದು. ಸರಿಯಾಗಿ ಬಾಳಿ ಸರಿಯಾಗಿ ಬಾಳಿಸೋರು ಆಡಬಹುದು. ರಾಮಪ್ಪನಿಗೆ ಮತ್ತೆ ಕೋಪ ಬಂತು. ಅವನು ಹದ್ದು ಮೀರಿದನು. ಲಿಂಗಪ್ಪನಿಗೆ ಕೆನ್ನೆಗೆ ಒಂದು ಏಟು ಕೊಟ್ಟನು. ಇದಕ್ಕೋ ಬಂದ್ಯೋ ನೀ ನಮ್ಮ ಮನೆಗೆ ಎಂದನು. ಲಿಂಗಪ್ಪನಿಗೆ ಬಹು ಕೋಪ ಬಂದಿತ್ತು. ಅವನು ಎದ್ದನು, ರಾಮಪ್ಪನನ್ನು ಹೊಡೆಯಬೇಕು ಎಂದು ಅವನ ಕೈ ನವೆಗುಟ್ಟಿತು. ಹೊಡೆಯಬೇಕು? ಚೆನ್ನಮ್ಮ ಒಳಗಿನಿಂದ ಬಂದು, ಅಪ್ಪ ನೀ ಹೊರಟು ಹೋಗಪ್ಪ, ಜಗಳ ಬೇಡ, ದಮ್ಮಯ್ಯ ಎಂದಳು. ಲಿಂಗಪ್ಪ ಕೋಪವನ್ನು ತಡೆದುಕೊಂಡನು. ಒಂದು ಮಾತನ್ನು ಆಡದೆ ನೇರವಾಗಿ ಹೊರಟು ಹೋದನು. ರಾಮಪ್ಪ ಏನವನಿಗೆ ಪೆಟ್ಟು ಬಿದ್ದಿತು ಅಂತ ಬಹಳ ಭಯ ಆಯ್ತೋ. ಮಿಟ್ ಬೇಡ ಆ ಮಾತು, ಅಂದಿಯೇ ಜೋಕೆ, ಯಾರಿಗೆ ಇದನ್ನೆಲ್ಲ ಹೇಳೋದು, ಯಾರಿಗೆ ನಿಂಗೆ, ಅವನೊಂದಿಗೆ ಸರಸ. ಆರು ತಿಂಗಳಲ್ಲಿ ಈ ಹೊತ್ತು ಬಂದ ಲಿಂಗಪ್ಪ ಸರಸ ಯಾತರದು ನನಗೆ ಅವನೊಂದಿಗೆ. ಯಾರೋ ಬಂದು ಸರಸ ಮಾಡೋಕೆ ಒಪ್ಪ ಹೆಣ್ಣಿಲ್ಲ ಇಲ್ಲಿ. ನಿನಗೆ ಅಂಜಿನ, ಬಾಳ್ತಾ ಇದ್ದೀನ, ಒಳ್ಳೆ ಅಪ್ಪ ಅಮ್ಮನಿಗೆ ಹುಟ್ಟಿದೋಳು, ಒಳ್ಳೆಯವಳಾಗಿದ್ದೀನಿ, ನೀನು ನನ್ನ ಬೆದರಿಸಿ ಗರ್ತಿ ಮಾಡ್ತೀಯ, ಬಂದೋ ನಾ ಕೂರಿಸ್ಕೊಂಡು ಬೇಕಾದೋ ಮಾತಾಡ್ತಾ ಇದ್ರೆ ಬೆದರಿಸೋದು ಬಿಟ್ಟು ಬರೆ ಹಾಕೇನು. ಅದಕ್ಕಾಗಿ ಕರೆ ತಂದೋ ಊರಿಂದ, ಬರೆ ಹಾಕೋಕೆ ಒಂದು ಹೆಂಗಸಿರಲಿ, ಸರಸ ಆಡೋಕೆ ಬೇರೆ ಐದಾರೇ ಅಂತ. ಬೇರೆ ಐದಾರೆ? ಯಾರನ್ ಕಂಡೆ ನೀನು? ನಾ ಯಾಕೆ ಕಾಣ್ತೀನಿ? ಕಂಡೋನು ನೀ ಹೇಳಿಕೊ. ರಾತ್ರಿ ನಿಶೆ ಹೊತ್ತಿನಾಗೆ ಎಲ್ಲಿಂದ ಬರೋದು? ರಾತ್ರಿ ಎಲ್ಲ ಬರದೇ ಇದ್ದಾಗ ಎಲ್ಲಿ ಮಲಗಿರೋದು? ಇದು ನಿನಗೆ ತಿಳಿದಿರ್ಬೇಕಲ್ಲ. ಆ ತಿಳಿದೈತಿ, ಹೇಳ್ತೀನಿ, ನೀ ತನಿಖೆ ತಗೋತೀಯಾ? ತನಿಖೆ ತಗೊಳ್ಳೋ ಹೆಂಡ್ರು ಅಂತ ಬಾಳಿಸಿದ್ರೆ ಬೇಷಕ್ ತಗೊಂಡರು. ಕೂಲಿಗಾರ ಹೆಣ್ಮಗಳು ದುಡಿದು ಕಾಸು ಕೊಡೋ ತೊತ್ತು ಅಂದ್ರೆ ತನಿಖೆ ಏನ್ ತಗೊಳ್ಳೋದು? ಲೇ ಇದನ್ ಇದೇನು ನೀ ನನ್ನ ಲೇ ಲೇ ಬಹಳ ಲೇ ಮಾಡಿಬಿಟ್ಟೆ. ಮದುವೆ ಆಗಿ 3 ವರ್ಷ ಆತು, ನನ್ ನೀ ತನಕ ಲೇ ಅಂದಿದ್ದಲ್ಲ, ಈ ಒಂದು ಹೊತ್ತು 2 ಸಲ ಆಗ್ಬಿಡ್ತು. ಇದೇನು ಬೆಂಗಳೂರ ಬಾಳು? ಇದೇನಾ ಬೆಂಗಳೂರ ಬಾಳು?
ನೀ ಬಾಳೋ ಬಾಳು ಬಾಳಿದ್ರೆ ಊರಾಗೂ ಇಷ್ಟೇನೆ, ನಾ ಬಾಳೋ ಬಾಳು ಚೆಂದಾಗಿ ಅದು ಕಣ್ಣಿಗೆ ಒತ್ಕೋಬಹುದು. ನೀ ಬಾಳೋ ಬಾಳು ಅನ್ನು ಊರಿಗೆ ನಡಿ, ಇದಕ್ಕಿಂತ ಚೆನ್ನಾಗಿರ್ತದೋ ಇಲ್ಲ ನೋಡಿ ಒಂದು. ಬಾಳ ಮಾತಾಡಬೇಡ, ಊರಿಗೆ ಹೋಗೋದು ಇಲ್ಲಿರೋದು ಇದು ಹೇಳೋನು ನಾನು. ಮನೆ ಹೆಂಡ್ರಾಗಿ ಮರ್ಯಾದೆಯಾಗಿ ಬಾಳ್ಬಹುದು ನೀ. ಮನೆ ಹೆಂಡ್ರು ಅನ್ನೋದನ್ನ ಮರೆತು ಮಾತಾಡಿದ್ರೆ ನಾ ಕೇಳೋನಲ್ಲ. ಒಳ್ಳಿತಾಯ್ತು ಬಿಡು, ಹೆಂಡ್ರಾಗಿದ್ದೀನಲ್ಲ, ಏನೇನು ಮಾಡ್ತೀಯೋ ನೋಡು. ಇಲ್ಲಿಗೆ ವಾದ ಮುಗಿಯಿತು. ಆದರೆ ಗಂಡ ಹೆಂಡತಿ ಇವರ ಸಂಬಂಧ ಸ್ಪಷ್ಟವಾಗಿ ಮುರಿಯಿತು. ಮುರಿಯಿತು ಎಂದರೆ ಅದಕ್ಕೆ ಚಿಕಿತ್ಸೆ ಇಲ್ಲ ಎಂದಲ್ಲ. ತಿರುಗಿ ಜೋಡಿಸಿಟ್ಟು ಇಬ್ಬರು ಎಚ್ಚರದಿಂದಿದ್ದರೆ ಮುರಿದ ಕೈಮೂಳೆ ಮತ್ತೆ ಬೆಸೆದ ಕೈಯಾಗುವಂತೆ ದಾಂಪತ್ಯ ಮತ್ತೆ ಬೆಸೆಯಬಹುದು, ಇವರು ಸುಖವಾಗಿರಬಹುದು. ಇದಕ್ಕೆ ಇಬ್ಬರು ಯತ್ನ ಮಾಡಬೇಕು, ಎಚ್ಚರದಿಂದ ನಡೆಯಬೇಕು. ಚೆನ್ನಮ್ಮ ಇದನ್ನು ಕಂಡುಕೊಂಡಳು. ಎಂಥ ಪರಂಜಿಯಾಗಿ ಆರಂಭವಾದ ತನ್ನ ಗಂಡನ ಒಕ್ಕತನ ಹೀಗೆ ಅಳಸಿ ಹೋಯಿತೆ ಎಂದು ಅವಳು ತುಂಬ ದುಃಖಪಟ್ಟಳು. ಪಾತ್ರೆಯ ತುಂಬ ಮಾಡಿದ್ದ ಪಾಯಸ ಬಡಿಸುವ ಹೊತ್ತಿನಲ್ಲಿ ಕೈಜಾರಿ ಕೆಳಕ್ಕೆ ಬಿದ್ದು ನೆಲದ ಪಾಲಾಯಿತು. ತಮ್ಮಿಬ್ಬರ ಬದುಕು ಈ ಪಟ್ಟಣದ ಬಾಳಿಗೆ ಬಲಿಯಾಯಿತೆಂದು ಅವಳಿಗೆ ಎನ್ನಿಸಿತು. ಎಷ್ಟು ಬೇಗನೆ ಮಾತು ಕೆಟ್ಟಿತು. ಯಾವಳು ಆ ಹೆಂಗಸಿನ ಮಾತಿನಿಂದ ತನ್ನ ಮನಸ್ಸು ತಲೆಕೆಳಗಾಗಿದ್ದಾಗ ರಾಮಪ್ಪ ಬಂದು ತನ್ನ ಹೆಸರನ್ನು ಹಗುರವಾಗಿ ಲಿಂಗಪ್ಪನ ಹೆಸರಿನಲ್ಲಿ ಸೇರಿಸಿದ್ದು ತನ್ನ ಬುದ್ಧಿಯನ್ನು ಕೆಡಿಸಿತು. ತಾನು ತನ್ನ ಗಂಡ ಬೆಂಗಳೂರಿಗೆ ಕೆಟ್ಟ ಗಳಿಗೆಯಲ್ಲಿ ಬಂದಿದ್ದರು. ಊರಿನಲ್ಲಿ ಇದ್ದಿದ್ದರೆ ಈ ಗಿರಣಿ, ಈ ರಾಮ ಮಂದಿರ, ಈ ಲೇಡಿ, ಈ ಯಾವ ವ್ಯಾಧಿಯು ತಮ್ಮನ್ನು ಸೋಕುತ್ತಿರಲಿಲ್ಲ. ಆಯ್ತು, ಬಿಡಿಸಿಕೊಂಡು ಊರಿಗೆ ಓಡಿದರೆ ಬದುಕು ಮತ್ತೆ ಸರಿಯಾಗಬಹುದು. ಆದರೆ ಗಂಡ ಬರಬೇಕಲ್ಲ, ಅವನು ಬರುವವನಲ್ಲ. ಸನ್ನಿಯಲ್ಲಿ ಮನುಷ್ಯ ಯಾವುದೋ ತಪ್ಪು ಮಾತು ಹಿಡಿದು ತನ್ನ ಸ್ವಭಾವವನ್ನು ಮರೆಯುವಂತೆ ರಾಮಪ್ಪ ಬೆಂಗಳೂರಿನ ಹುಚ್ಚಿಗೆ ಸಿಕ್ಕಿ ಹಳ್ಳಿಗನ ಅಚ್ಚ ಬುದ್ಧಿಯನ್ನು ಕಳೆದುಕೊಂಡಿದ್ದ. ಊರಿಗೆ ಹೋಗೋಣ ಎಂದರೆ ನೀನು ಹೋಗು ಅಂದಾನೆ ಹೊರತಾಗಿ ತಾನು ಬೆಂಗಳೂರನ್ನು ಬಿಡಲಾರನು. ಇನ್ನು ಕೆಲವು ಕಾಲ ತಾನು ಇಲ್ಲಿಯೇ ಇದ್ದು ಮೆಲ್ಲನೆ ಇವನನ್ನು ಒಲಿಸಿಕೊಂಡು ಇವನು ಊರ ಕಡೆಗೆ ಬರುವಂತೆ ಮನಸ್ಸನ್ನು ತಿದ್ದಿ ಇಬ್ಬರು ಊರಿಗೆ ಹೋಗಬೇಕು. ಗಂಡನನ್ನು ಉಳಿಸಿಕೊಳ್ಳುವ ಹೊಣೆ ತನ್ನದು. ತಾನು ಸೋತನೆಂದರೆ ಇಬ್ಬರೂ ಕೆಟ್ಟಿರಿ. ಹೀಗೆಂದು ಚೆನ್ನಮ್ಮ ತನ್ನಲ್ಲಿ ಗುಣಕಾರ ಮಾಡಿಕೊಂಡಳು. ಸಹಿಸಿಕೊಂಡು ನಡೆಯುವುದು ಎಂದು ನಿಶ್ಚಯ ಮಾಡಿಕೊಂಡಳು. ಏನು, ತನ್ನನ್ನು ಬಿಟ್ಟು ಬೇರೊಬ್ಬ ಹೆಂಗಸಿನ ಬಳಿಗೆ ಹೋದ ಗಂಡನ ವಿಷಯಕ್ಕೆ ಇಷ್ಟು ತಾಳ್ಮೆಯೇ? ತಾಳ್ಮೆಯಲ್ಲ, ವಿಧಿ ಇಲ್ಲ ಎಂಬ ಕಾರಣದಿಂದ ಅವಲಂಬಿಸಿದ ಅಸಹಾಯಕ ಸ್ಥಿತಿ. ಮರದಲ್ಲಿದ್ದ ಅಕ್ಕಿ ಚೆಲ್ಲಿ ಮಣ್ಣಲ್ಲಿ ಬಿದ್ದಿತು. ಅದನ್ನು ಎತ್ತಿಕೊಳ್ಳಬೇಕು, ಕೇರಬೇಕು, ಮಣ್ಣನ್ನು ಬೇರೆ ಮಾಡಿ ಒಗೆದು ಅಕ್ಕಿಯನ್ನು ಕಾಪಾಡಿಕೊಳ್ಳಬೇಕು. ಈ ಅವಸ್ಥೆ ಬಹುಬಾಳಿನಲ್ಲಿ ಬರುತ್ತದೆ. ಅಂಥ ಸಂದರ್ಭದಲ್ಲಿ ಬುದ್ಧಿ ಉಳ್ಳ ಜೀವ ಈ ಸಹನೆಯಿಂದ ನಡೆದುಕೊಳ್ಳುತ್ತದೆ. ತಪ್ಪನ್ನು ಕುರಿತು ಸಹನೆಯಿಂದಲ್ಲ, ತಪ್ಪು ಮಾಡಿದ ಇನಿಯ ಜೀವವನ್ನು ಬಿಡಲಾಗದ ಲೋಭದಿಂದ, ಉಳಿಸಿಯೇನೆಂಬ ಆಶೆಯಿಂದ. ಆ ರಾತ್ರಿಯೇ ರಾಮಪ್ಪ ಹೆಂಡತಿಯನ್ನು ಒಳ್ಳೆಯ ಮಾತನಾಡಿಸಿಕೊಂಡು ಬಂದ. ಚೆನ್ನಮ್ಮನು ಸಂತೋಷದಿಂದ ಮರು ಮಾತನಾಡಿದಳು. ಇವರ ಜೀವನ ಮತ್ತೆ ಎಂದಿನಂತೆ ನಡೆಯತೊಡಗಿದಂತೆ ಕಂಡಿತು. ಗಿರಣಿಯಲ್ಲಿ ಮಾತ್ರ ಇವಳಿಗೆ ಸ್ವಲ್ಪ ಕಿರುಕುಳ ಮೊದಲಾಯಿತು. ಮೇಸ್ತ್ರಿ ಉಳಿದ ಹೆಂಗಸರ ಹತ್ತಿರ ಆಡುತ್ತಿದ್ದ ಸಲಿಗೆ ಆಟವನ್ನು ಇವಳ ಹತ್ತಿರ ಸ್ವಲ್ಪ ತೆಗೆದನು. ಏನು ಕೆಲಸವನ್ನು ಹೇಳಿಕೊಡುವನಂತೆ ಹತ್ತಿರ ಬರುವುದು, ಏನೋ ಆಯಿತು ಎಂಬಂತೆ ಕೈಗೆ ಕೈ ಸೋಕಿಸುವುದು, ಇವಳ ತಲೆ ತಗ್ಗಿಸಿ ಕೆಲಸ ಮಾಡುತ್ತಿರುವಾಗ ತಾನು ಆ ಕೆಲಸವನ್ನು ನೋಡುವುದಕ್ಕೆ ಎಂಬಂತೆ ತಲೆಯನ್ನು ಬಗ್ಗಿಸಿ ತಲೆಗೆ ಬಹು ಹತ್ತಿರವಾಗಿ ತಲೆಯನ್ನಿಡುವುದು. ಮೊದಲ ಸಲವೇ ಚೆನ್ನಮ್ಮ ಇದು ಕೂಡದು ಎಂದು ತಡೆದಳು. ಮೇಸ್ತ್ರಿ, ನಾವು ಹೆಂಡ್ರು ಮಕ್ಕಳು ಉಳ್ಳವರವಾ ಪುಂಡ್ರಲ್ಲ, ಇದು ಯಾಕೆ ಹೀಗೆ ಬೆದರ್ತಿ ಎಂದನು. ಎರಡು ದಿನ ಬಿಟ್ಟು ಮತ್ತೆ ಅದೇ ಚೇಷ್ಟೆ. ಚೆನ್ನಮ್ಮ ಇದನ್ನು ರಾಮಪ್ಪನಿಗೆ ತಿಳಿಸಿದಳು. ಅವನಿಗೆ ಎಚ್ಚರಿಕೆ ಹೇಳು, ಅವನು ಸರಿಯಾಗಿ ನಡೆದುಕೊಂಡರೆ ಸಮ, ಇಲ್ಲದಿದ್ದರೆ ನನಗೆ ಬಹಳ ಕಷ್ಟವಾಗುತ್ತದೆ ಎಂದಳು. ರಾಮಪ್ಪ ಇದನ್ನು ಮನಸ್ಸಿಗೆ ತೆಗೆದುಕೊಳ್ಳಲೇ ಇಲ್ಲ. ಏನೋ ಆಯೋಗ್ಯ ಮೇಸ್ತ್ರಿ, ಚೆನ್ನಮ್ಮನನ್ನು ಕೆಣಕುವುದು ತನಗೆ ಒಪ್ಪಿಗೆಯೋ ಎಂಬಂತೆ ಸುಮ್ಮನಿದ್ದು ಬಿಟ್ಟನು. ಚೆನ್ನಮ್ಮ ಇನ್ನೆರಡು ಸಲ ಮೇಸ್ತ್ರಿಯ ಸಲಿಗೆಯ ಬೇಸರವನ್ನು ಸವಿದು ಗಂಡನಿಗೆ, ಇದೇನು ಹೀಗೆ ಇವನ ಪುಂಡಾಟವನ್ನು ಸಹಿಸಿಕೊಳ್ಳುತ್ತೀಯಾ? ಗಂಡ ಕಾಪಾಡದಿದ್ರೆ ಹೆಂಡರ ಮಾನ ಉಳಿಯೋದು ಹೆಂಗೆ ಎಂದಳು. ಅವನೇನು ಕೆಟ್ಟವನಲ್ಲ, ತಿಳಿದೇ ಏನೋ ಮಾಡ್ತಾನೆ ಅಂತ ಕಾಣುತ್ತದೆ. ನೀನೇ ಬ್ಯಾಡ ಅನು, ಸುಮ್ಮನಾಗ್ತಾನೆ ಅಂದ. ಮೇಸ್ತ್ರಿಯ ನಡತೆಯನ್ನು ಖಂಡಿಸುವುದಕ್ಕೆ ಇವನು ಹಿಂಜರಿಯುತ್ತಾನೆಂದು ಚೆನ್ನಮ್ಮನಿಗೆ ತೋರಿತು. ಏಕೆ, ಇವನು ಮೇಸ್ತ್ರಿಗೆ ಇಷ್ಟು ಅಂಜಬೇಕಾದ ಕಾರಣವೇನು? ನಾಲ್ಕಾರು ದಿನಗಳಲ್ಲಿ ಇವಳಿಗೆ ದಿನಕ್ಕೆ ಎರಡಾಣೆ ಕೂಲಿ ಹೆಚ್ಚಿಸಿ ಒಬ್ಬಳೆ ಕುಳಿತು ಮಾಡಬೇಕಾದ ಒಂದು ಕೆಲಸಕ್ಕೆ ಕೋಣೆಗೆ ಪ್ರಮೋಷನ್ ಆಯಿತು. ಚೆನ್ನಮ್ಮ ಶಂಕೆ ಪಟ್ಟುಕೊಂಡು ಅಲ್ಲಿಗೆ ಹೋದಳು. ಒಂದೆರಡು ದಿನದಲ್ಲಿ ಮೇಸ್ತ್ರಿಯ ಉದ್ದೇಶವನ್ನು ತಿಳಿದುಕೊಂಡು ನನಗೆ ಹೆಚ್ಚಿನ ಕೂಲಿ ಬೇಡ, ಆ ಹಿಂದಿನ ಕೆಲಸ ಮಾಡುತ್ತೇನೆ ಎಂದು 10 ಜನ ಇದ್ದ ಮೊದಲ ಕೊಠಡಿಗೆ ತಿರುಗಿ ಬಂದು ಬಿಟ್ಟಳು. ಬಂದ ಹೆಚ್ಚಿನ ಕೂಲಿಯನ್ನು ಬೇಡವೆಂದದಕ್ಕಾಗಿ ರಾಮಪ್ಪ ಬಹಳ ಅಸಮಾಧಾನಪಟ್ಟನು. ಮೇಸ್ತ್ರಿ ನನಗೆ ತುಂಬಾ ಸ್ನೇಹಿತ, ಅವನ ಮೇಲೆ ಇಲ್ಲದ ದೂರನ್ನು ಹೊರಿಸುತ್ತಿದ್ದೀಯೇ ಎಂದು ಹೆಂಡತಿಯ ಮೇಲೆ ತಪ್ಪು ಹೊರಿಸಿದನು. ಚೆನ್ನಮ್ಮನಿಗೆ ತುಂಬಾ ಆಶ್ಚರ್ಯ, ತುಂಬಾ ದುಃಖ, ತುಂಬಾ ಭಯ ಆಯಿತು. ಈ ಗಂಡ ತನ್ನನ್ನು ಹೆಂಡತಿ ಎಂದು ಎಣಿಸುತ್ತಲೇ ಇಲ್ಲ ಎಂದು ಅವಳಿಗೆ ತೋರಿತು.
ತಾನು ಹೆಂಡತಿ ಎಂದ ಪದಾರ್ಥವನ್ನು ಹೀಗೆ ಇನ್ನೊಬ್ಬರು ಮುಟ್ಟಿದರೆಂದು ತಿಳಿದು ಸುಮ್ಮನಿರುವ ಗಂಡನುಂಟೆ? ಇಟ್ಟುಕೊಂಡ ಹೆಂಗಸನ್ನು ಬೇರೊಬ್ಬರು ಮುಟ್ಟಿದರೆಂದರೆ ಗಂಡಿಗೆ ಕೋಪ ಬರಬೇಕೆ? ತಾನು ರಾಮಪ್ಪನಿಗೆ ಒಬ್ಬ ಇಟ್ಟುಕೊಂಡ ಹೆಂಗಸಿಗಿಂತ ಕಡಿಮೆಯಾದೆ ಎಂದು ಅವಳಿಗೆ ತೋರಿತು. ಇನ್ನು ಈ ಗಿರಣಿಯಲ್ಲಿ ಬದುಕುವುದು ಹೇಗೆ? ಬದುಕಿ ಆಗಬೇಕಾದದ್ದು ಏನು? ಕೆಲವು ದಿವಸಗಳಲ್ಲಿ ಚೆನ್ನಮ್ಮ ನಾನು ಗಿರಣಿಯಲ್ಲಿ ಕೆಲಸ ಮಾಡೋದು ಸಾಧ್ಯವಿಲ್ಲ ಎಂದು ಗಂಡನಿಗೆ ಹೇಳಿದಳು. ಸ್ವಲ್ಪ ನಾನು ಕಷ್ಟದಾಗಿದ್ದೀನಿ, ಮೇಸ್ತ್ರಿ ನನ್ನನ್ನು ಕಾಪಾಡಿಕೊಂಡಿದ್ದಾರೆ, ನೀನು ಸ್ವಲ್ಪ ತಾಳಿಕೋ ಎಂದನು ರಾಮಪ್ಪ. ಬೇಕಾದ್ದು ತಾಳಿಕೊಂಡೇನು, ಅವು ಮುಟ್ಟೋಕೆ ಬಂದರೆ ಸುಮ್ಮನಿರ್ಲ, ಏನ್ ನಿನ್ನ ಕಷ್ಟ ಹೇಳು, ಈ ಕಡಗ ಈ ಸರ ಬೇಕಾದ್ರೆ ಮಾರು ಕೂಲಿಗೆ ಅಂತ ನಾನು ಮಾನ ತಿರಲಾರೆ ಅಂದಳು. ಮರುದಿನ ಅವಳು ಗಿರಣಿಗೆ ಹೋಗಲಿಲ್ಲ. ಗಂಡ ಹತ್ತಿರ ಬಂದು ಮೆಲ್ಲನೆಯ ಮಾತಿನಲ್ಲಿ ಒತ್ತಾಯ ಮಾಡಿದ. ಚೆನ್ನಮ್ಮ, ಊರಿಗಿಂತ ಬೆಂಗಳೂರಿನಲ್ಲಿ ಚೆನ್ನಾಗಿ ಬಾಳ್ತೀವಿ ಅಂತಲ್ವೇ ನೀನ್ ಕರ್ಕೊಂಡು ಬಂದಿದ್ದು? ನಾನು ಗಳಿಸದೆ ತಕ್ಕಡಿ ತೂಗಲ್ಲ ಅಂತಂದ್ರೆ ಇದು ಯಾವತರ ಚೆನ್ನ ಬಾಳು, ಎಂತರ ಯಾತರ ಚೆನ್ನ ಈ ಬಾಳು? ಇರೋ ಸಾಮಾನು ಮಾರಿ ಏದಾದ್ರೂ ಸಾಲ ಸೋಲ ಇದ್ರೆ ತೀರ್ಸು, ಊರಿಗೆ ಹೋಗವ, ಅಂಬಲಿಯೋ ಸೊಪ್ಪೋ ದೇವರು ಕೊಟ್ಟದ್ದನ್ನ ಉಂಡು ಬಾಳೋವ ಎಂದಳು. ರಾಮಪ್ಪ ಸ್ವಲ್ಪ ಕೋಪ ಮಾಡಿಕೊಂಡನು, ಇವಳು ಸಗ್ಗಲಿಲ್ಲ. ಆದ್ಮೇಲೆ 10 ದಿನ ಗಂಡ ಹೆಂಡತಿ ಸರಿ ಮಾತನಾಡಲಿಲ್ಲ. ಈ ಹೊತ್ತು ಸರಿ ಹೋದಿತ್ತು, ನಾಳೆ ಸರಿ ಹೋದಿತ್ತು ಎಂಬ ಆಶೆಯಲ್ಲಿ ಚೆನ್ನಮ್ಮ 10 ದಿನವನ್ನು ಹೇಗೋ ಕಳೆದಳು. ಕೊನೆಗೆ ಗಂಡನಿಗೆ, ನೀನು ನನ್ನ ಬಾಳಿಸೋದು ಇಷ್ಟೇ ಆದರೆ ನನ್ನ ಮಗನ ಊರಿಗೆ ಕಳಿಸು, ನೀ ಊರಿಗೆ ಬರೋ ತನಕ ನಾವಲ್ಲಿರ್ತೀವಿ, ಬಂದ ಮೇಲೆ ತಿರುಗಿ ಬಾಳ್ವೆ ಮಾಡೋಣವಂತೆ ಎಂದಳು. ಕುಳಿತಿದ್ದ ಕಡೆಯೇ ಮಂಡಿಯ ಮೇಲೆ ಮುಖವಿಟ್ಟು ಕಣ್ಣೀರು ಸುರಿಸಿದಳು. ಮಾತಾಗಲಿ ಕಣ್ಣೀರಾಗಲಿ ರಾಮಪ್ಪನ ಮನಸ್ಸನ್ನು ಕಲಕಿದಂತೆ ಕಾಣಲಿಲ್ಲ. ಮತ್ತೆ 10 ದಿನ ಕಳೆಯಿತು. ಒಂದಿನ ರಾಮಪ್ಪ ಗಿರಣಿಯಲ್ಲಿರಬೇಕಾದ ಹೊತ್ತಿನಲ್ಲಿ ಗಿರಣಿಯ ಒಬ್ಬ ಆಳು ಅವನು ಮನೆಯಲ್ಲಿದ್ದಾನೆ ಹೇಗೆಂದು ವಿಚಾರಿಸಿದ. ಚೆನ್ನಮ್ಮನಿಗೆ ಇದು ಏಕೆ ಎಂದು ತಿಳಿಯಲಿಲ್ಲ. ರಾಮಪ್ಪ ಮನೆಯಲ್ಲಿ ಇಲ್ಲ ಎಂದು ಹೇಳಿ ಗಿರಣಿಯಲ್ಲಿ ಇಲ್ಲವೇನಪ್ಪ ಎಂದಳು. ಗಿರಣಿಯಲ್ಲಿ ಇದ್ರೆ ಎಲ್ಲಿಯಾಗಿ ಬರ್ತೀವಿ, ಕಳ್ಳ ತಪ್ಪಿಸ್ಕೊಂಡಿದ್ದಾನೆ ಎಂದು ಹೇಳಿ ಹೊರಟು ಹೋದ. ಚೆನ್ನಮ್ಮನಿಗೇನೋ ಕುರುಡು ಭಯ ತಟ್ಟಿತು. ಗಂಡ ಏನಾದರೂ ಕೆರೆ ಬಾವಿಯಲ್ಲಿ ಜಾರಿ ಬಿದ್ದನು, ದಾರಿಯಲ್ಲಿ ಗಾಡಿ ಮೋಟಾರಿ ಅಡಿಗೆ ಏನಾದರೂ ಸಿಕ್ಕಿದನು, ಬೆಳಗಾಗ ಮನೆಯಿಂದ ಹೋದವನು ಗಿರಣಿಗೆ ಯಾಕೆ ಹೋಗ್ಲಿಲ್ಲ? ಅವಳು ಮನೆಗೆ ಬೀಗ ಹಾಕ್ಕೊಂಡು ಮಗುವನ್ನು ಕರೆದುಕೊಂಡು ಗಿರಣಿಗೆ ಹೋದಳು. ರಾಮಪ್ಪ ದಾರಿಯ ಪಕ್ಕದಲ್ಲಿ ಅಲ್ಲಿ ಬಿದ್ದಿರಬಹುದು ಎಂಬಂತೆ ಅವನ ವಾಡಿಕೆಯ ದಾರಿಯ ಉದ್ದಕ್ಕೂ ಎಡಕ್ಕೆ ಬಲಕ್ಕೆ ನೋಡುತ್ತಾ ಹೋದಳು. ಗಿರಣಿಯಲ್ಲಿ ಅವನಿರಬಹುದಾದ ಸ್ಥಳ 2-3ರಲ್ಲಿ ಹುಡುಕಿದಳು. ರಾಮಪ್ಪ ಇರಲಿಲ್ಲ. ಗಿರಣಿಯ ಗುರುತಿನ ಕೂಲಿ ಹೆಂಗಸರು ಗಂಡಸರು ಇವಳ ಕಡೆಗೆ ಸ್ವಲ್ಪ ವಿಚಿತ್ರವಾಗಿ ನೋಡುವಂತೆ ಇವಳಿಗೆ ಕಂಡಿತು. ಸಂಗತಿ ಏನು ಎಂದು ಮೇಸ್ತ್ರಿಯನ್ನು ಕೇಳಲು ಹೋದಳು. ಅವನು ಕಣ್ಣಿಗೆ ಬೀಳಲಿಲ್ಲ. ಅವನು ಎಲ್ಲಿದ್ದಾನೆ ಎಂದು ಕೇಳಿಕೊಂಡು ವಿಚಾರಿಸಲು ಇವಳಿಗೆ ಮನಸ್ಸು ಬರಲಿಲ್ಲ. ದೇವರೇ, ಈ ಕೆಡುಕು ಏನಾಗಿದೆಯೋ, ಅದನ್ನು ಸರಿಪಡಿಸಿ ಕಾಪಾಡು ಎಂದು ಚೆನ್ನಮ್ಮ ಹನುಮಂತರಾಯನನ್ನು ಮನಸ್ಸಿನಲ್ಲಿ ನೆನೆದುಕೊಂಡಳು. ಈ ಮಗುವಿನ ಹಣೆಯಲ್ಲಿ ಏನೆಂದು ಬರೆದಿದೆಯೋ ಎಂದು ಅದನ್ನು ಹತ್ತಿರವಾಗಿ ಎದೆಗೆ ಅವುಚಿಕೊಂಡಳು. ಗಂಡ ಮನೆಗೆ ಬಂದಿರಬಹುದು ಎಂದು ಮನೆಗೆ ತೋರಿತು. ವೇಗವಾಗಿ ನಡೆದಳು, ಮನೆಗೆ ಸೇರಿದಳು. ರಾಮಪ್ಪ ಅಲ್ಲಿ ಬಂದೇನು ಕಾದಿರಲಿಲ್ಲ. ಸ್ವಲ್ಪ ಹೊಳೆದ ಮಿಂಚು ಅಡಗಿದ ಮೇಲೆ ಕಾರ್ಮೋಡ ಕಪ್ಪಾಗಿ ನಿಲ್ಲುವಂತೆ ನಿರಾಶೆ ಇವಳ ಮನಸ್ಸನ್ನು ಮುಕ್ಕಿ ಮುಗಿಸಿತು. ರಾತ್ರಿ ದೀಪ ಹಚ್ಚಿದ ಮೇಲೆ ಗಿರಣಿಯ ಜನ ಬೇರೆಯವರು ಇವರ ಮನೆಯ ಮುಂದೆ ಹಾಯ್ದು ಇವರ ಮನೆ ಕಡೆ ನೋಡುತ್ತಾ ಹೋದದ್ದು ಚೆನ್ನಮ್ಮನಿಗೆ ಕಂಡಿತು. ಒಂದು ಸಲ ಒಬ್ಬನು, ರಾಮಪ್ಪ ಬಂದನೇನವ್ವಾ ಎಂದು ಕೇಳಿದನು. ಇವಳು ಇಲ್ಲ ಅಂದಳು. ಅವನು ಈ ಮಾತನ್ನು ನಂಬದವನಂತೆ ಕೋಣೆಯಲ್ಲಿ ಅತ್ತ ಇತ್ತ ನೋಡಿದನು. ಬಟ್ಟೆ ಇಲ್ಲೇ ಇದೆಯಲ್ಲ ಎಂದನು. ಚೆನ್ನಮ್ಮ ಈ ಸಂದೇಹದಿಂದ ಅನುಮಾನಗೊಂಡಳು, ಕೋಪಗೊಂಡಳು. ಇದೇನಪ್ಪ ಇಂಥ ಮಾತಾಡ್ತಿ, ಅವ್ರನ್ನ ನಾನು ಔಷಧಿ ಇಡ್ತೇನಾ, ಏನು ಅಂತಾದ್ದು ಎಂದಳು. ಆ ಮನುಷ್ಯ ಹೊರಟು ಹೋದ. ರಾಮಪ್ಪ ರಾತ್ರಿಯೆಲ್ಲ ಬರಲಿಲ್ಲ, ಮಾರನೇ ದಿನವೂ ಬರಲಿಲ್ಲ. ಏನಾದನು ಎಂಬ ಭಯದಲ್ಲಿ ಚೆನ್ನಮ್ಮನಿಗೆ ಊಟ ಸೇರಲಿಲ್ಲ. ರಾಮ ಮಂದಿರಕ್ಕೆ ಹೋಗಿ ಅಲ್ಲಿದ್ದವರನ್ನು ಗಂಡ ಏನಾಗಿರಬಹುದು ಎಂದು ವಿಚಾರಿಸಿದಳು. ಅಲ್ಲಿಯ ಮನುಷ್ಯರಲ್ಲಿ ಒಬ್ಬ, ಅದೇನೋ ಒಸಿ ಹೆಚ್ಚು ಕಡಿಮೆ ಆಗಿದೆ ಅವ, ಒಂದಷ್ಟು ಹಣ ಒದಗಿಸೋಕೆ ಊರಿಗೆ ಅರಿಗೆ ಹೋಗಿರಬಹುದು ಎಂದನು. ಮತ್ತೆ ಯಾವುದೋ ಕೈಕಾಲು ಇಲ್ಲದ ಕುರುಡು ಭಯ ಚೆನ್ನಮ್ಮನ ಉಸಿರನ್ನು ಕಚ್ಚಿತು. ತಾನಿನ್ನು ಬೆಂಗಳೂರಿನಲ್ಲಿ ಇರುವುದೇ, ಊರಿಗೆ ಹೋಗುವುದೇ ಎಂದು ಯೋಚಿಸುತ್ತಾ ಮನೆಗೆ ಬಂದಳು. ಗಂಡ ಊರಿಗೆ ಹೋಗಿದ್ದನಾದರೆ ನನಗೆ ತಿಳಿಸದೆ ಹೋಗುವನೆ, ಇಲ್ಲವಾದರೆ ಅವನು ಬೆಂಗಳೂರಿನಲ್ಲಿ ಏನಾಗಿರಬೇಕು? ಬೆಂಗಳೂರಿನಲ್ಲಿ ತಾನು ಅವನನ್ನು ಹುಡುಕುವಂತೆ ಇಲ್ಲ, ಹೇಗೆ ತಾನೇ ಹುಡುಕಬಹುದು? ಈ ಲಕ್ಷಾಂತರ ಜನದಲ್ಲಿ ಒಬ್ಬ ಮನುಷ್ಯನನ್ನು ಹುಡುಕುವುದು ಬಾವಿಯಲ್ಲಿ ಬಿದ್ದ ನತ್ತನ್ನು ಹುಡುಕಿದಂತೆ. ಇಂದು ನಾಳೆ ಮನೆಯಲ್ಲಿದ್ದು ಕಾಯುವುದು, ಗಂಡ ಬಾರದಿದ್ದರೆ ಮನೆಗೆ ಬೀಗ ಹಾಕಿಕೊಂಡು ಊರಿಗೆ ಹೋಗುವುದು ಎಂದು ನಿಶ್ಚಯ ಮಾಡಿಕೊಂಡಳು. ಗಿರಣಿ ಆಳುಗಳು ಮನೆ ಹತ್ತಿರ ಬಂದು ವಿಚಾರಿಸುವುದು ನಿಂತಿತು. ಮಾರನೇ ದಿನ ರಾತ್ರಿ ಸರಿರಾತ್ರಿ ಚೆನ್ನಮ್ಮ ನಿದ್ದೆ ಬಾರದೆ ಹಾಸಿಗೆಯಲ್ಲಿ ಹೊರಳಾಡುತ್ತಿರುವಾಗ ಯಾರೋ ಮೆಲ್ಲನೆ ಬಾಗಿಲು ತಟ್ಟಿದಂತೆ ಕೇಳಿತು. ಚೆನ್ನಮ್ಮ ಎದ್ದು, ಯಾರು ಎಂದಳು. ನಾನು, ಬಾಗಿಲು ತೆಗಿ ಎಂದನು ರಾಮಪ್ಪ. ಬಾಗಿಲು ತೆಗೆದೊಡನೆ ಒಳಕ್ಕೆ ಸೇರಿ ಅದನ್ನು ಮತ್ತೆ ತಾನೇ ಹಾಕಿದನು. ಯಾರಾದರೂ ಬಂದು ಕೇಳಿದರೆ ಇಲ್ಲ ಅನ್ನು ಎಂದನು. ಇಬ್ಬರು ಒಳಕ್ಕೆ ಹೋದರು. ಗಂಡ ಏನೋ ಕಷ್ಟದಲ್ಲಿದ್ದಾನೆ ಎನ್ನುವುದು ತಿಳಿಯಿತು ಚೆನ್ನಮ್ಮನಿಗೆ. ಅವನನ್ನು ಕುರಿತ ಎಲ್ಲಾ ಬೇಸರವನ್ನು ಮರೆತಳು. ಬೆಂಕಿಯ ಕಡ್ಡಿಯನ್ನು ತೆಗೆದು ಹಚ್ಚುವುದಕ್ಕೆ ನೋಡಿ ಉಣತಿಯಾ ಎಂದಳು.
ಉಂಡಾಯ್ತು ಮಲಗಿಕೊ, ಯಾರಾದ್ರೂ ಬಂದು ಕೇಳಿಯಾರು ಮನೆಯಾಗೆ ಇಲ್ಲ ಅನ್ನೋ ದೀಪ ಹಚ್ಚಬೇಡ. ಇದೆಲ್ಲ ಏನು ಎಂದು ಕೇಳಬೇಕು ಅನ್ನಿಸ್ತು. ಅದನ್ನು ತನ್ನಲ್ಲಿ ಹೆಚ್ಚು ಆಗಬಹುದು, ಒಳ್ಳೆಯದು ತಾನಾಗಿ ತಿಳಿಯುತ್ತದೆ. ಯೋಚಿಸಿ ಸುಮ್ಮನಾದಳು. ರಾಮಪ್ಪ ಮಲಗಿದ ಮೇಲೆ ತಾನು ಮಲಗಿಕೊಂಡಳು. ಬೆಳಗಾಗ ರಾಮಪ್ಪ ಸ್ವಲ್ಪ ಮುಂದಾಗಿ ಎದ್ದು ಚೆನ್ನಮ್ಮನ ಹತ್ತಿರ ಕುಳಿತುಕೊಂಡು ಸಂಗತಿಯೆಲ್ಲ ಹೇಳಿದ. ಇವನು ರಾಮ ಮಂದಿರದ ಹಣಕಾಸನ್ನು ನೋಡಿಕೊಳ್ಳುವ ಯಜಮಾನನಾಗಿದ್ದನಷ್ಟೇ. ನಾಲ್ಕು ಜನ ಮಂದಿರದ ವ್ಯವಸ್ಥಾಪಕರು ಅದರ ಆಡಳಿತಕ್ಕೆ ಹೊಣೆ. ಅದರಲ್ಲಿ ಕಾಸಿನ ಹೊಣೆ ಇವನದು. ಅದು ಇದು ಏನೋ ಮಾಡಿ ಕೈಯಿಂದ ಒಂದಷ್ಟು ಕಾಸು ಹೋಯಿತು. ಅದನ್ನು ಸರಿ ಮಾಡ್ಕೋಬೇಕು ಅಂತ ಮಂದಿರದ ಕಾಸನ್ನ ಬಳಸ್ಕೊಂಡಿನಿ. ಇದು ಇವರಿಗೆ ಕೆಲವರಿಗೆ ಗೊತ್ತಿತ್ತು, ಆದರೂ ಸುಮ್ಮನಿದ್ದು. ಇದು ನಮ್ಮ ಮೇಸ್ತ್ರಿಗೂ ಗೊತ್ತಿತ್ತು. ಅವನು ಒಂದ್ಸಲ ಭಯ ಪಡಬೇಡ, ಬೇಕಾದ್ರೆ ನಾನಿಷ್ಟು ಸಾಲ ಕೊಡ್ತೀನಿ ಅಂತ ಹೇಳಿದ. ಆ ಧೈರ್ಯದ ಮೇಲೆ ತಿರುಗಿ ಒಂದಷ್ಟು ಖರ್ಚು ಮಾಡಿಬಿಟ್ಟಿನಿ. ಈಗ ವರ್ಷದ ಕೊನೆ ಲೆಕ್ಕ ತೋರಿಸ್ಬೇಕು. ಸಾಲ ಕೊಡ್ತೇನೆ ಅಂದಿಯಲ್ಲ, ಕೊಡು ಅಂದ್ರೆ ಆಗೋದಿಲ್ಲ ಅಂದ್ಬಿಟ್ಟ. ಇದೇನಯ್ಯ ಅಂದ್ರೆ ಏನೋ, ನೀನು ನಿನ್ನ ಹೆಂಡಿರು ಇಬ್ರು ಗಳಿಸ್ತೀರಿ ಅನ್ನೋ ಧೈರ್ಯದ ಮೇಲೆ ಬೇಗ ತೀರಿಸ್ತೀರಿ ಅಂತ ಕೊಡ್ತೀನಿ ಅಂದಿನಿ. ಈಗ ಗಳಿಸೋದು ನೀನೊಬ್ಬ, 100 ರೂಪಾಯಿ ನಿನಗೆ ಸಾಲ ಕೊಟ್ಟು ನಾ ಎಂದಿಗೆ ಅದನ್ನ ಹಿಂದಕ್ಕೆ ತೆಗೆದುಕೊಳ್ಳೋದು? ಆಗೋದಿಲ್ಲ ಅಂದ್ಬಿಟ್ಟ. ಅದರಿಂದ ಆ ಹಣ ಸರಿ ಮಾಡೋಕೆ ಅಂತ 3 ದಿವಸದಿಂದ ತಲೆಮರೆಸ್ಕೊಂಡಿದ್ದೀನಿ. ಮೇಸ್ತ್ರಿ 1 ರೂಪಾಯ ಹೇಳಿದ್ದಾನೆ. ಆದ್ರೆ ಹಂಗೆ ನೀನ್ ಮಾಡಿದ್ರೆ ಈ ತಂಟೆ ಎಲ್ಲ ಸುಮುಖವಾಗಿ ಹರಿತದೆ. ಆದ್ರೆ ಅದನ್ನ ಮಾಡೋಕೆ ನೀನ್ ಮನ್ಸು ಮಾಡ್ಬೇಕು. ಏನ್ ಮಾಡ್ಬೇಕು? ನಾನು ತಿರುಗಿ ಗಿರಣಿಗೆ ಹೋಗೋಲ್ಲ. ಛೇ ಹುಚ್ಚಿ, ಹೋಗಂತಂದವ್ರು. ಈಗ ನೋಡು, ನನ್ನದು ನಿನ್ನದು ಎಲ್ಲ ಸೇರಿ ಫಂಡಿನಾಗ ಹಣ ಇದೆ. ನನ್ನ ಲೆಕ್ಕ ನನ್ನದೊಂದು 100 ರೂಪಾಯಿ, ಗಿರಣಿದು 100 ರೂಪಾಯಿ ಕೊಡ್ತದೆ. ನನ್ನ ಲೆಕ್ಕ ಹೆಚ್ಚು ಕಡಿಮೆ ಆಗಿರೋದು ಸುಮಾರು ಇಷ್ಟೇ. ಅಂದ್ರೆ ಈ ಹಣ ಬರಬೇಕಾದ್ರೆ ಇಲ್ಲ 10 ವರ್ಷ ದುಡಿದಿರ್ಬೇಕು, ಇಲ್ಲ ಕೂಲಿ ತೀರಿಕೊಂಡ ಅಂತ ಆಗ್ಬೇಕು. ನಾನು ತೀರಿಕೊಂಡೆ ಅಂತ ನಮ್ಮೂರು ಗೌಡ ಬರೆದುಕೊಟ್ಟ ಒಂದು ಕಾಗದ ನಿನ್ ಕೈಗೆ ಕೊಡ್ತೀನಿ. ನೀನ್ ಅದನ್ನ ಗಿರಣಿ ತೋರಿಸಿ ಆ ಪಂಡು ಹಣ ಎಲ್ಲ ತಗೋ. ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಿನ್ನ ಹಣನು ಕೊಟ್ಬಿಡ್ತಾರೆ. ಎಲ್ಲಾ ತಗೊಂಡು ಈ ಮಂದಿರದ ಲೆಕ್ಕ ತೀರಿಸ್ಬಿಡೋದು, ಬ್ಯಾಂಗ್ಳೂರ್ ಬಿಟ್ಟು ಹೋಗೋದು, 1-6 ತಿಂಗಳು ತಲೆಮರೆಸ್ಕೊಂಡು ಬೇರೆ ಎಲ್ಲಾದ್ರೂ ಇದ್ದು ಆಮೇಲೆ ಊರಿಗೆ ಹೋಗೋದು, ಇಷ್ಟು ನೀನ್ ಮಾಡ್ಬೇಕು. ಇದು ಏನಾ ನೀ ಹೇಳೋ ಮಾತು? ಇರೋ ಮಾಂಗಲ್ಯನ ಇಲ್ಲ ಅಂತ ಹೇಳಿ ನಾನು ಸುಳ್ಳು ಕಾಸು ಇಸ್ಕೊಂಡು ಬರ್ಲಾ? ದೇವರು ಕೊಟ್ಟಿರೋ ಕುಂಕುಮನ ಒರೆಸೋದು ಉಳಿತಾ? ಮುಖ ತೊಳ್ಕೊಂಡಾಗ ಕುಂಕುಮ ಒರೆಸೋದಿಲ್ಲ? ಹೊಸ ದಾರ ಹಾಕ್ಬೇಕಾದ್ರೆ ಮಾಂಗಲ್ಯ ತೆಗಿಯೋದಿಲ್ಲ? ಈಗ ತೆಗಿತಿ, ಈಗ ಹಾಕೋತಿ, ಕಷ್ಟದಿಂದ ಬಚವಾಗೋಕೆ ಮಾಡ್ಬೇಕು. ನೀನು ಹಂಗೆ ಹಿಂಗೆ ಅಂತ ಗೌಡ್ರು ಕೊಡೋ ಕಾಗದ ಸುಳ್ಳು ಅಂತ ಅವ್ರಿಗೆ ತಿಳಿದ್ರೆ ಅದರೆಲ್ಲ ಮೇಸ್ತ್ರಿ ನೋಡ್ಕೋತಾನೆ. ಪಂಡಿನಿಂದ ಹೀಗೆ ಹಣ ತಗೊಂಡೋಗೋದು ಅದೆಷ್ಟೋ ಸಲ ಆಗದೆ. ಈ ಗಿರಣಿ ಆಗಿರ್ತಾರೆ, ತೀರಿಕೊಂಡು ಫಂಡ್ ತಕೊಂಡು ಆ ಗಿರಣಿಗೆ ಹೋಗ್ತಾರೆ, ಅಲ್ಲಿ ತೀರ್ಕೊಂಡು ಫಂಡ್ ತಕೊಂಡು ಇಲ್ಲಿ ಹತ್ತಿರದ ಗಿರಣಿಗೆ ತಿರುಗಿ ಬರ್ತಾರೆ. ಹಿಂಗಾದ್ರೆ ಏನು? ಬರೀ ಮೋಸ ಆಯ್ತೆ, ಯಾರು ಹಿಡಿಯುವಲ್ವಾ? ಇದಕ್ಕೆಲ್ಲ ಯಾರಿಗೆ ಬಿಡುವು? ಹಿಡಿದರು ಇವನು ಮೇಲೆ ಅವನು, ಅವನ ಮೇಲೆ ಇವನು ಚಾಡಿ ಹೇಳಬೇಕಾಗತ್ತೆ. ಇಂಥ ಚಾಡಿ ಹೇಳಿ 10 ಜನರಾಗೆ ಬದುಕೋದು ಯಾತರದು? ಇದಕ್ಕನ್ನ ಊರಿನ ಹೊಲ ಒಂದು ಮಾರಿ ಈ ಹಣ ತೀರಿಸಿದ್ರಾಯ್ತು. ಬೆಂಗಳೂರಿನಲ್ಲಿ ಗಳಿಕೆ ಮಾಡಿ ಊರಾಗೆ ಹೊಲ ತೆಗಿಬೋದಲ್ಲ. ಊರಿನಾಗ ಹೊಲ ಮಾರಿದ್ರೆ ಊರು ಊರೇ ನಕ್ಕತ್ತು. ಅಲ್ಲದೀರ ಸರಿಯಾದ ಖರೀದಿ ಆಗಿ ಮಾರಿ ತರೋದು ಅಂದ್ರೆ ಬಹುದಿನ ಆಗ್ತದೆ. ಇದು ಏನು ಅನ್ಯಾಯವೇನೂ ಅಲ್ಲ, ನಮ್ದೇ ಹಣ. ಅವರ ಲೆಕ್ಕದಾಗದೆ ತಗೊಳ್ಳೋಕೆ ಏನೋ ಕಾಯ್ದೆ ಮಾಡಿದ್ದಾರೆ, ಅದರಂತೆ ನಡೆಯೋದಷ್ಟೇ. ನಮ್ಮದೇ ಕಾಸು ನಾವು ತೆಗೋತೀವಿ. ಚೆನ್ನಮ್ಮನಿಗೆ ಈ ಯಾವ ಏರ್ಪಾಡು ರುಚಿಸಲಿಲ್ಲ. ಅವಳು ಸುಮ್ಮನಿದ್ದಳು. ರಾಮಪ್ಪ ಸ್ವಲ್ಪ ಹೊತ್ತು ಬಿಟ್ಟು, ಆಗೋದಿಲ್ಲ ಅಂದ್ರೆ ನಾಳೆ ಮಂದಿರ ಬಿಡಬೇಕು, ಗಿರಣಿ ಬಿಡಬೇಕು, ಹೋಗು ಅಂದ್ರೆ ಜೈಲಿಗೆ ಹೋಗ್ಬೇಕು ಎಂದಳು. ಈ ಹಣ ಕೊಟ್ಟರು ಮಂದಿರ ಗಿರಣಿ ಬಿಡಬೇಕಾಗ್ತದೆ ಅಲ್ವೇ ಎಂದು ಚೆನ್ನಮ್ಮ ಕೇಳಬೇಕು. ಜೈಲಿನ ಮಾತು ಹೇಳಿದನಲ್ಲ, ಅದಕ್ಕಾಗಿ ಇದನ್ನೆಲ್ಲ ಮಾಡಬೇಕು ಅಂತ ಕಾಣುತ್ತೆ ಎಂದು ಯೋಚಿಸಿದಳು. ಸುಮ್ಮನಾಗ್ದಳು. ಕ್ಷಣ ಬಿಟ್ಟು, ನನ್ನ ಗಂಡ ಹೋದ ಅನ್ನೋ ಮಾತು, ಗಂಡ ಉಳ್ಳ ಹೆಂಗಸು ಯಾರು ಯಾವಳು ಹೇಳ್ತಾಳೆ? ಅದು ಬಿಟ್ಟು ಏನು ಹೇಳ್ತೀಯಾ ಹೇಳು, ಮಾಡ್ತೀನಿ ಅಂದಳು. ರಾಮಪ್ಪ ಇಲ್ಲಿಗೆ ಈ ಮಾತನ್ನು ನಿಲ್ಲಿಸಿ ಬೆಳಗಾಗ ಹೊರಗೆ ಹೋದನು. ಮಾರನೇ ದಿನ ರಾತ್ರಿ ಬಂದು, ನೀ ಗಿರಣಿಗೆ ಹೋಗಿ ಹಣ ತರೋ ಮಾತು ಬೇಡ, ಈ ಕಾಗದಕ್ಕೆ ಹೆಬ್ಬೆಟ್ಟು ಹಾಕು, ಮೇಸ್ತ್ರಿ ಎಲ್ಲ ನೋಡ್ಕೋತಾನೆ ಎಂದಳು. ಅವಳೆದುರು ಒಂದು ಮಸಿಯ ಸೀಸೆಯನ್ನಿಟ್ಟನು. ಚೆನ್ನಮ್ಮ ಇದೇನು ಎಂದಳು. ನಿನಗೆ ಬರೋ ದುಡ್ಡಿಗೆ ರಸೀತಿ ಎಂದನು. ಚೆನ್ನಮ್ಮ ಕಾಗದಕ್ಕೆ ಹೆಬ್ಬೆಟ್ಟಿನ ಗುರುತು ಹಾಕಿದಳು. ಮಾರನೇ ದಿನ ರಾಮಪ್ಪ, ದಂಡಿನಲ್ಲಿ ಒಂದು ಕೆಲಸ ಸಿಗುವಂತಿದೆ, ಅಲ್ಲಿಗೆ ಹೋಗೋಣ ಎಂದನು. 15 ದಿನ ಹಗಲೆಲ್ಲ ತಲೆಮರೆಸ್ಕೊಂಡಿದ್ದು ರಾತ್ರಿಯಲ್ಲಿ ಓಡಾಡಿ ನನಗೆ ಕೆಲಸ ಸಿಕ್ಕಿತು ಎಂದನು. ಮಾರನೇ ದಿನ ದಿವಸ ಕೆಲಸದ ಸ್ಥಳಕ್ಕೆ ಹತ್ತಿರವಾದ ಪೂರ್ಣಾಪುರದಲ್ಲಿ ಒಂದು ಮನೆ ಮಾಡಿ ಅಲ್ಲಿಗೆ ಇವಳನ್ನು ಕರೆದುಕೊಂಡು ಹೋದನು. 2 ತಿಂಗಳು ಅವರಲ್ಲಿ ಸುಖವಾಗಿದ್ದರು. ಸುಖವಾಗಿ ಅಂದರೆ ಗಿರಣಿಯಲ್ಲಿ ಅಥವಾ ರಾಮ ಮಂದಿರದಲ್ಲಿ ಮಾಡಿದ್ದ ತಪ್ಪಿನಿಂದ ತೊಂದರೆ ಸಿಕ್ಕದೆ ಎಂದು ಅಷ್ಟೇ ಅರ್ಥ. ಈ ಸಂಸಾರದಲ್ಲಿ ಬೇರೆ ಸುಖ ಸಾಧ್ಯವಿಲ್ಲ. ರಾಮಪ್ಪ ದಿನ ಬಿಟ್ಟು ದಿನ ಮನೆಗೆ ಬರುವನು, ಉಳಿದ ದಿನ ಎಲ್ಲಿಯೂ ಇರುವನು. ಚೆನ್ನಮ್ಮಗೆ 1-2 ಸಲ ಯಾಕೆ ಹೀಗೆ ಎಂದಳು. ಹೊರಟಾಗಿ ಉತ್ತರ ಕೊಟ್ಟನು. ಇವಳಿಗೆ ಈ ಪಾಡು ಪಡುತ್ತಾ ಇಲ್ಲಿರುವುದಕ್ಕೆ ಪ್ರತಿಯಾಗಿ ಊರಿಗೆ ಹೋಗಿದ್ರೆ ಚೆನ್ನಾಗಿತ್ತು ಎನಿಸಿತು. ಇವಳು 4 ದಿನ ಬಿಟ್ಟು ಈ ಮಾತು ಹೇಳುವುದು ಎಂದು ಯೋಚಿಸಿ ಸುಮ್ಮನಾದಳು. ಮುಂದಿನ ಭಾಗವನ್ನು ನಾಳೆ ಕೇಳೋಣ.
ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.